नमस्कार, एस न्यूज कर्नाटक एक्सप्रेस में आपका स्वागत है। मैं आपके साथ यासीन जिगर। कोरोना वैक्सीन नम देश केंद्र सरकार विफल आगे वैक्सीन को हर मोदल पोलियो पुक्सटी को फ्री को आ टाइप एला इंजेक्षन फ्री को होटलदे चलो चलो दवाखान पास दवाखान मार्तार अब मारद बंद पूरा देशदे एलू पूरा फ्री को याकंद्रे करोना रोग इत महामारी रोग मूरने अल बरती इधर सलू एचर आगे और मुंद केस तयारी हिड़ू दवाखानूनूरक एणे अल हो पैने वाले होने अल बर ಎಲ್ಲಾ ದವಾಖಾನೆ ಮತ್ತು ವೆಂಟಿಲೇಟರ್ ಸಣ್ಣ ಮಕ್ಕಳಿಗೆ ಬರ್ಲಾಕತ್ತೈತೆ ಅಂತ ಎಲ್ಲರೂ ಹೇಳಾಕತ್ತಾರೆ. ನೀವು ಎಲ್ಲರೂ ಕೂಡಿ ಇದು ಪೂರಾ ಆಕ್ಸಿಜನ್ ಪೂರಾ ಫ್ರೀ ಆಗಬೇಕು. ಇದಕ್ಕೆ ನಾವು ಡಿ ಸಿ ಸಾಹೇಬ್ರಿಗೆ ನಮ್ಮ ಪ್ರಕಾಶ್ ರಾಠೋಡ್ ಸಾಹೇಬರು ಅಧ್ಯಕ್ಷ ಸಾಹೇಬರು ನಮ್ಮ ಪಾರ್ಟಿಯವರು ಎಲ್ಲರೂ ಕೂಡಿ ನಾವು ಡಿ ಸಿ ಸಾಹೇಬ್ ಭೇಟಾಗಿ ಹೇಳಿ ಸರ್ ರಾಜ್ಯ ಸರ್ಕಾರ ಏನು ಪ್ಯಾಕೇಜ್ ಘೋಷಣೆ ಮಾಡಿದೆ ಸರ್ 3 ಸಾವಿರ ಪ್ಯಾಕೇಜ್ ಅದು ಅಷ್ಟೇ ಪ್ಯಾಕೇಜ್ ಬಂದಿಲ್ಲ ಎಣ್ಣೆ ಪ್ಯಾಕೇಜ್ ಮಾಡ್ಯಾರ ಈಗ ಅದು ಯಾವಾಗ ಬರ್ತೈತೆ ನೋಡಬೇಕು. ಯಾರಿಗಾರೆ ಬಂದಾವನ್ರಿ ರೊಕ್ಕ ಸ್ಟಾರ್ಟ್ ಆಗಲ್ಲ ಸರ್ ಇನ್ನೊಮ್ಮೆ ಮತ್ತೆ ಇನ್ನ ಫಾರಂ ತುಂಬಬೇಕು ಇಂಟರ್ನೆಟ್ ಹಾಕಬೇಕು ಅದು ಬರುತ್ತನ ಏನ ನಿಮಗೂ ಕೊಡಬೇಕು. ನೀವು ಎಲ್ಲರಕ್ಕಿಂತ ಹೆಚ್ಚು ದುಡಿತಿರಿ ಎಲ್ಲ ಪ್ರೆಸ್ ಅವರು ಮೇನ್ ಅದಿರಿ. ಯಾಕಂದ್ರೆ ಕರೋನಾದೊಳಗೂ ಯಾರು ಹೋಗಂಗಿಲ್ಲ ಅಂತದೊಳಗೆ ನೀವು ಹೋಗ್ತೀರಿ. ನಿಮಗೂ ಕೊಡಬೇಕು ಎಲ್ಲರಿಗೂ ಕೊಡಬೇಕು. ನಿಮ್ಮ ಬಿಟ್ಟಿದ್ದೆ ತಪ್ಪದವರು ಫಸ್ಟ್ ನಿಮಗೆ ಕೊಡಬೇಕು ಸರ್. 7 ದಿವಸ ಒಳಗೆ ನಿಮ್ಮ ಮನೆ ಬಾಗಿಲಿಗೆ ರೊಕ್ಕ ಅದು ಬರ್ತದ ಪರಿಹಾರ ಹೇಳಾಗತ್ತ ಸರ್ ಅವ್ರು ಬರ್ತಾವ ಅಥವಾ ಇಲ್ಲ? ಮೊದಲು ಬಹಳ ಹೇಳ್ಯಾರ ಫರ್ಡ್ ಫರ್ಡ್ ಬಂದಾಗೂ ಹೇಳ್ಯಾರ ಮೊದಲು ಹೇಳ್ಯಾರ ಈಗೂ ಹೇಳಕತ್ತ ಇನ್ನ ಎಷ್ಟು ದಿವಸ ಹೋಯ್ತಾರ ನೋಡೋಣ. ಬಡವ್ರಿಗೆ ಮೊದಲು ಕೊಡಲಿ ಲಾಕ್ಡೌನ್ ಅದು ಮಾಡ್ಯಾರ ಮೊದಲು ಬಡವ್ರಿಗೆ ಹಂಚಲಿ ಆಮೇಲೆ ಫಸ್ಟ್ ನಿಮ್ಗೆ ಹಚ್ಚಬೇಕು. ಎಲ್ಲರಕ್ಕಿಂತ ಮೊದಲು ನೀವು ಹೋಗ್ತೀರಿ ಎಲ್ಲಿ ಬೇಕಾದಲ್ಲಿ. ಏನು ಮನವಿ ಕೊಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಕೇಂದ್ರ ಸರ್ಕಾರ ಲಸಿಕೆಯನ್ನು ಉಚಿತವಾಗಿ ವಿತರಣೆ ಮಾಡೋದರಲ್ಲಿ ಸಂಪೂರ್ಣ ವಿಫಲವಾಗಿದೆ. ಅವರು ಇಲ್ಲಿವರೆಗೂ ನಮ್ಮ ದೇಶದಲ್ಲಿ ಕೇವಲ 39 ಕೋಟಿ ಲಸಿಕೆಯನ್ನು ಉತ್ಪಾದಕರ ಹತ್ರ ಆರ್ಡರ್ ಮಾಡಿದ್ದಾರೆ. ಇದನ್ನ ತಾರತಮ್ಯ ಮಾಡ್ತಾ ಇದ್ದಾರೆ. ನಾವು ಕಾಂಗ್ರೆಸ್ ಪಕ್ಷದಿಂದ ಇವತ್ತು ಏನು ಬೇಡಿಕೆ ಇಟ್ಟಿದ್ದೀವಿ ಅಂತ ಹೇಳಿದ್ರೆ ಎಲ್ಲ ನಾಗರಿಕರಿಗೆ ಉಚಿತವಾಗಿ ಲಸಿಕೆ ಕೊಡಬೇಕು ಒಂದು ಮತ್ತು ಪಾರದರ್ಶಕತೆಯಿಂದ ಲಸಿಕೆ ಹಂಚಬೇಕು. ಆಮೇಲೆ ಈ ಏನು ದರ ಇದೆ ಲಸಿಕೆ ಮೊದಲು 150 ರೂಪಾಯಿಗೆ ಒಂದು ಡೋಸ್ನ ಎರಡು ಉತ್ಪಾದಕರ ಹತ್ರ ಬಯೋಟೆಕ್ ಕಂಪನಿ ಮತ್ತೆ ಸೀರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಪುಣಾ ಇಲ್ಲಿ ಆರ್ಡರ್ ಮಾಡಿದ್ರು. ಎಲ್ಲರಿಗೂ ಮೊದಲನೇ ಡೋಸ್ ಫ್ರೀಯಾಗಿ ಕೊಟ್ಟರು. ಈಗ ರಾಜ್ಯ ಸರ್ಕಾರಗಳಿಗೆ ಜವಾಬ್ದಾರಿಯನ್ನು ಕೊಟ್ಟು ಕೇಂದ್ರ ಸರ್ಕಾರ ತಮ್ಮ ಜವಾಬ್ದಾರಿಯಿಂದ ದೂರ ಆಗಿ ಒಕ್ಕೂಟಿನ ವ್ಯವಸ್ಥೆಗೆ ಧಕ್ಕೆ ತರೋ ಹಾಗೆ ಇವತ್ತು ನೀವು ರಾಜ್ಯ ಸರ್ಕಾರಗಳು ನೀವೇನೆ ಲಸಿಕೆ ಕೊಂಡ್ಕೊಳ್ಳಿ ಈ ಭಾರ ರಾಜ್ಯ ಸರ್ಕಾರಕ್ಕೆ ಹಾಕ್ತಾ ಇದ್ದಾರೆ. ನರೇಂದ್ರ ಮೋದಿ ಅವರು ಎಷ್ಟು ಸುಳ್ಳು ಹೇಳಿದ್ದಾರೆ ಅಂತ ಹೇಳಿದ್ರೆ ಚುನಾವಣೆ ಭಾಷಣದಲ್ಲಿ ವೆಸ್ಟ್ ಬೆಂಗಾಲಲ್ಲಿ ಮತ್ತು ಬಿಹಾರಲ್ಲಿ ನಾವು ಎಲ್ರಿಗೂ ಉಚಿತವಾಗಿ ಲಸಿಕೆ ಕೊಡ್ತೀವಿ ಅಂತ ಹೇಳಿದರು. ಆದರೆ ಇವತ್ತು ರಾಜ್ಯ ಸರ್ಕಾರಗಳು ತಮ್ಮ ಹಣಕಾಸಿನಿಂದ ಲಸಿಕೆ ಖರೀದಿ ಮಾಡಬೇಕಾಗ್ತದೆ. ಇದು ಮಾಡಬಾರ್ದು. ಕೇಂದ್ರ ಸರ್ಕಾರ ಲಸಿಕೆಯನ್ನು ತಾವೇ ಕೊಂಡುಕೊಂಡು ನಾಗರಿಕರಿಗೆ ಉಚಿತವಾಗಿ ಲಸಿಕೆ ಕೊಡಬೇಕು ಅಂತ ನಮ್ಮ ಬೇಡಿಕೆ. ಮತ್ತು ಈ ತಾರತಮ್ಯ ಏನಿದೆ ಲಸಿಕೆಯಲ್ಲಿ ಒಂದು ದಂಧೆ ಮಾಡಿದ್ದಾರೆ ಕೇಂದ್ರ ಸರ್ಕಾರ, ಅವಕಾಶ ಕೊಟ್ಟಿದ್ದಾರೆ. ಕೇಂದ್ರ ಸರ್ಕಾರ 150 ರೂಪಾಯಿಗೆ ಒಂದು ವ್ಯಾಕ್ಸಿನ್ ಕೊಂಡ್ಕೊಂಡ್ರೆ ರಾಜ್ಯ ಸರ್ಕಾರಗಳು ಅದನ್ನು 600 ರೂಪಾಯಿಗೆ ಕೊಂಡ್ಕೊಳ್ತಾ ಇದ್ದಾರೆ. ಮತ್ತೆ ಪ್ರೈವೇಟ್ ಅವರು ಏನಿಗೆ ಆಸ್ಪತ್ರೆಗೆ ಕೊಡ್ತಾ ಇದ್ದಾರೆ ಅವರು 1200 ರೂಪಾಯಿ 1200 ರೂಪಾಯಿ ಚಾರ್ಜ್ ಮಾಡ್ತಾ ಇದ್ದಾರೆ. ಅಂದರೆ ಈ ಕೋವಿಡಿನ ಸಂದರ್ಭದಲ್ಲಿ ಲಕ್ಷಾಂತರ ಜನ ಸಾಯೋ ಸಂದರ್ಭದಲ್ಲಿ ಸರ್ಕಾರ ಇದನ್ನು ದಂಧೆ ಮಾಡಿ ಇವತ್ತು ಕೇವಲ ಖಾಸಗಿ ಆಸ್ಪತ್ರೆಗಳಿಗೆ ಲಸಿಕೆಯನ್ನು ಕೊಟ್ಟು ಇದೊಂದು ದಂಧೆ ನಡೀತಾ ಇದೆ. ಹೌದು, ನಮ್ಮ ಜಿಲ್ಲೆಯಲ್ಲಿ ಅದಾಗಿಲ್ಲ. ನಮ್ಮ ಜಿಲ್ಲೆಯಲ್ಲಿ ಇನ್ನೂ ಪ್ರೈವೇಟವರು ಮೊದಲನೇ ಹಂತದಲ್ಲಿ ತೊಗೊಂಡಿದ್ದಾರೆ, ಆದರೆ ಈಗ ತೊಗೊಳ್ತಾ ಇಲ್ಲ, ಕೊಡ್ತಾ ಇಲ್ಲ.
ನಾವು ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರಕ್ಕೆ ಈ ತಾರತಮ್ಯ ಏನು ದರ ಕೊಡ್ಕೊಳ್ಳೋದಿದೆ ಅದು ತಾರತಮ್ಯ ಮಾಡಬಾರ್ದು. ಎಲ್ಲರಿಗೆ ಒಂದೇ 150 ರೂಪಾಯಿಗೆ ಏನು ಕೊಡ್ತಾ ಇದ್ರು ಮೊದಲು ಅದರಲ್ಲೇ ನೀವು ಅಷ್ಟರಲ್ಲೇ ತಗೋಬೇಕು. ಮತ್ತೆ ಪ್ರಪಂಚದಲ್ಲೇ ಯಾವುದೇ ದೇಶದಲ್ಲಿ ನಾಗರಿಕರು ದುಡ್ಡು ಕೊಟ್ಟು ಲಸಿಕೆ ತಗೊಂಡಿಲ್ಲ. ಈಗ ಬೆಂಗಳೂರಿನಲ್ಲಿ ಪ್ರಾರಂಭ ಮಾಡಿದ್ದಾರೆ, ನಾಳೆ ನಮ್ಮ ರಾಜ್ಯಕ್ಕೆ ನಮ್ಮ ಜಿಲ್ಲೆಗೂ ಬರ್ತದೆ. ಇವತ್ತು ನಾವು ಡಿಸಿ ಅವರಿಗೆ ಮನವಿ ಮಾಡಿದೀವಿ, ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದೀವಿ. ಮೊದಲು ಹೇಳಿದಂಗೆ ಉಚಿತ ಲಸಿಕೆ ಕೊಡಬೇಕು, ಕಡಿಮೆ ದರದಲ್ಲಿ ಲಸಿಕೆ ತಗೋಬೇಕು, ಪಾರದರ್ಶಕತೆಯಿಂದ ಹಂಚಬೇಕು. ಬರೀ ಗುಜರಾತಿಗೆ ಹಂಚೋದಂತಲ್ಲ, ಕರ್ನಾಟಕಕ್ಕೂ ಕೊಡಬೇಕು. ಮತ್ತೆ ನಮ್ಮ ಜಿಲ್ಲೆಯಲ್ಲಿ ಇವತ್ತಿನವರೆಗೂ ಕೇವಲ 2 ಲಕ್ಷ ಡೋಸ್ಗಳನ್ನು ಕೊಟ್ಟಿದ್ದಾರೆ. ಸರ್ಕಾರ ಇದರಲ್ಲಿ ಸಂಪೂರ್ಣವಾಗಿ ವಿಫಲವಾಗಿದ್ದಾರೆ. ನಮ್ಮ ಜಿಲ್ಲೆಗೆ ತಾರತಮ್ಯ ತೋರಿಸ್ತಾ ಇದ್ದಾರೆ. ಕೇವಲ 2 ಲಕ್ಷ ಲಸಿಕೆಗಳು ಇವತ್ತಿನವರೆಗೂ ನಮ್ಮ ಜಿಲ್ಲೆ ಜನರಿಗೆ ಕೊಟ್ಟಿದ್ದಾರೆ. 22 ಲಕ್ಷ ಬಿಜಾಪುರ ಜಿಲ್ಲೆಯ ಪಾಪ್ಯುಲೇಷನ್ ಇದೆ, ಜನಸಂಖ್ಯೆ ಇದೆ. 22 ಲಕ್ಷ ಲಸಿಕೆಗಳನ್ನು ಕೊಡಬೇಕವರು. ಇವತ್ತು ಜೂನ್ ಮೊದಲನೇ ವಾರದಲ್ಲಿ ಇದ್ದೀವಿ, ಕೇವಲ 2 ಲಕ್ಷ ಲಸಿಕೆಯನ್ನು ಸರ್ಕಾರ ವತಿಯಿಂದ ಇಲ್ಲಿ ಹಂಚಿದ್ದಾರೆ. ಇದು ಬಹಳ ಕಡಿಮೆ ಇದೆ. ಇದನ್ನ ನಾವು ಡಿ ಸಿ ಅವ್ರಿಗೆ ಹೇಳಿದ್ದೀವಿ, ಮತ್ತೆ ಡಿ ಸಿ ಅವ್ರಿಗೆ ಹೇಳಿದ್ದೀವಿ, ಜಿಲ್ಲೆಗಳಲ್ಲಿ ಅಂದರೆ ಹಳ್ಳಿಗಳಲ್ಲಿ ಜಾಗ್ರತೆ ಇಲ್ಲ, ಡೋಸ್ನ ತಗೋಬೇಕು ಅಂದರೆ ನಾವು ಸಾಯ್ತೀವಿ ಅಂತ ಭಯ ಭೀತಿ ಇದೆ ಅವರಿಗೆ. ಅದನ್ನು ದೂರ ಮಾಡಬೇಕು, ಇದನ್ನು ಪ್ರಚಾರ ಮಾಡಬೇಕು. ಕಾಂಗ್ರೆಸ್ ಪಕ್ಷ ನಾವು ಎಲ್ಲರೂ ಸೇರಿ ನಮ್ಮ ಜಿಲ್ಲೆಯ ಜನರಿಗೆ ಇವತ್ತು ನಾವು ವಿನಂತಿ ಮಾಡ್ತೀವಿ, ದಯವಿಟ್ಟು ಎಲ್ಲರೂ ಲಸಿಕೆ ತಗೊಳ್ಳಿ. ಹಳ್ಳಿಗಳಲ್ಲಿ ವಿಶೇಷವಾಗಿ ಈ ಲಸಿಕೆ ಕೊಡೋದನ್ನು ಪ್ರಾರಂಭ ಮಾಡಬೇಕು. ಜಾಸ್ತಿ ಲಸಿಕೆಯನ್ನು ಕೇವಲ ಬಿಜಾಪುರ ನಗರಿಗೆ ಅಲ್ಲ, ಬಿಜಾಪುರ ನಗರ ಬಿಟ್ಟು ಹಳ್ಳಿಗಳಲ್ಲಿ ಕೂಡ ನೀವು ಲಸಿಕೆಯನ್ನು ಕೊಡಬೇಕು. ಮತ್ತೆ ಬಿಜಾಪುರ ನಗರದಲ್ಲಿನೂ ಯಾವುದೇ ತಾರತಮ್ಯ ಇಲ್ಲದೆ ಎಲ್ಲ ವಾರ್ಡ್ಗಳಲ್ಲಿ ತಾವು ಲಸಿಕೆ ಸಮಾನವಾಗಿ ಹಂಚಬೇಕು ಅಂತೇಳಿ ನಾವು ಡಿ ಸಿ ಅವ್ರಿಗೆ ವಿನಂತಿ ಮಾಡಿದ್ವಿ. ಮತ್ತೆ ಇಡೀ 8 ಮತಕ್ಷೇತ್ರ ಬಿಜಾಪುರ ಜಿಲ್ಲೆಯಲ್ಲಿ 8 ಮತಕ್ಷೇತ್ರ 5 ತಾಲೂಕು ಏನಿದ್ದಾವೆ, ಎಲ್ಲ ತಾಲೂಕು ಮತ್ತೆ ಕೇಂದ್ರಗಳಲ್ಲಿ ಮತಕ್ಷೇತ್ರಗಳಲ್ಲಿ ಲಸಿಕೆ ಸಮಾನವಾಗಿ ಹಂಚಬೇಕು, ಮತ್ತೆ ಎಲ್ರಿಗೂ ಲಸಿಕೆ ಕೊಡಬೇಕು. ಮತ್ತೆ ಇದರದ್ದು ತೀವ್ರ ಗತಿ ಏನಿದೆ ಅದನ್ನು ಬಹಳ ಚುರುಕಾಗಿ ಜಾಸ್ತಿ ಮಾಡಬೇಕು ಅಂತೇಳಿ ಒತ್ತಾಯ ಮಾಡ್ತೀವಿ. ಯಾವುದೇ ಹೊಸ ಸುದ್ದಿಯನ್ನ ನೋಡಲು ನಮ್ಮ ಎಸ್ ನ್ಯೂಸ್ ಕರ್ನಾಟಕ ಎಕ್ಸ್ಪ್ರೆಸ್ ನ ನೋಡ್ತಾ ಇರಿ, ಹಾಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬಾಜು ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ, ಹಾಗೆ ನಮ್ಮ ಚಾನೆಲ್ ನ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ನಡೆ ಸತ್ಯದ ಕಡೆ.